ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಹೇಮಂತ್ ಬಿ ನಮ್ಮ ಕನ್ನಡ ಚಿತ್ರರಂಗದ ಒಂದು ಎಲ್ಲ ಸಿನಿಮಾಗಳು ಬೇರೆ ಭಾಷೆಯ ಚಿತ್ರಗಳಿಗೆ ಕಾಂಪಿಟೇಷನ್ ಕೊಡೋಕ್ಕಾಗಲ್ಲ ಜೊತೆಗೆ ಮಾರುಕಟ್ಟೆಯಲ್ಲಿ ಯಾವ ರೀತಿಯಾಗಲೂ ಕೂಡ ಬೇಡಿಕೆ ಇಲ್ಲ ಅಂತ ಹೇಳಿ ಹಳೇ ಮಾತಿತ್ತು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಅಭಿನಯದ ಕೆ ಜಿ ಎಫ್ ಚಾಪ್ಟರ್ ಒನ್ ಆಲ್ ಇಂಡಿಯಾ ಸೌಂಡ್ ಮಾಡ್ತು ಆಲ್ ಇಂಡಿಯಾ ಸೌಂಡ್ ಯಾವ ಥರ ಮಾಡ್ತು ಅಂತ ಹೇಳಿದರೆ ಬಾಂಬೆ ಮುಂಬೈ ಈ ರೀತಿ ಸಾಕಷ್ಟು ಬೇರೆ ತಮಿಳುನಾಡು ಕೇರಳ ಎಲ್ಲ ಕೂಡ ಎಲ್ಲ ಇಂಡಸ್ಟ್ರಿಯವರು ಕೂಡ ನಮ್ಮತ್ತ ಮುಖ ನೋಡುವಂತೆ ಮಾಡಿದ್ದು ಕೆ ಜಿ ಎಫ್ ಚಾಪ್ಟರ್ ಒನ್ ಆ ಚಿತ್ರದ ಒಂದು ಮೇಕಿಂಗ್ ಆಗಿರ್ಬೋದು ಆ ರೌದ್ರತನ ಆ ನರಾಚಿ ಎಂಬ ಒಂದು ರಾಕ್ಷಸತನ ಆಗಿರ್ಬೋದು ಈ ರೀತಿ ಎಲ್ಲಾ ರೀತಿಯಾದ ಒಂದು ಒಂದು ಥ್ರಿಲ್ಲರ್ ಆಗಿರ್ತಕ್ಕಂಥ ಒಂದು ಮಾಸ್ ಎಂಟ್ರಿ ಮೂಲಕ ಕೆ ಜಿ ಎಫ್ ಚಾಪ್ಟರ್ ಒನ್ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಹೊರಹೊಮ್ಮುತ್ತೆ ಇದಾದ ಮೇಲೆ ಸಾಕಷ್ಟು ಜನರಿಗೆ ಹಿಂದಿ ಆಡಿಯನ್ಸ್ ಆಗಿರ್ಬೋದು ತೆಲುಗು ಆಡಿಯನ್ಸ್ ಆಗಿರ್ಬೋದು ತಮಿಳ್ ಆಡಿಯನ್ಸ್ ಆಗಿರ್ಬೋದು ಮಲಯಾಳಂ ಹೀಗೆ ಸಾಕಷ್ಟು ಒಂದು ಆಡಿಯನ್ಸ್ಗೆ ಕೆ ಜಿ ಎಫ್ ಮೇಲೆ ಅಪಾರವಾದ ನಿರೀಕ್ಷೆ ಹುಟ್ಟುತ್ತೆ ಕೆ ಜಿ ಎಫ್ ಚಾಪ್ಟರ್ ಟು ಯಾವಾಗ ಬರುತ್ತೆ ಅಂತ ತುಂಬಾ ವೇಟ್ ಮಾಡ್ತಿರ್ತಾರೆ ಆಗ ಒಂದು ನ್ಯೂಸ್ ಬರುತ್ತೆ ಏನು ಅಂದ್ರೆ ಸಂಜಯ್ ದತ್ ಅವರು ಬಾಲಿವುಡ್ ಹೆಸರಾಂತ ನಟ ಇದಕ್ಕೆ ಸೇರ್ಪಡೆಯಾಗಿದ್ದಾರೆ ಅಂತ ಹೇಳಿ ಆಗ ಸಂಜಯ್ ದತ್ ಅವರು ಅಭಿಮಾನಿಗಳಂತೂ ಫುಲ್ಲು ಖುಷಿ ಏಕೆಂದರೆ ಯಾಕೆಂದ್ರೆ ಕೆ ಜಿ ಎಫ್ ಅಂತ ಚಿತ್ರದಲ್ಲಿ ನಟಿಸ್ತಿದ್ದಾರೆ ನಮ್ಮ ಸಂಜಯ್ ದತ್ ಅಂತ ಹೇಳಿ ಅದೇ ರೀತಿಯಾಗಿ ಕೆ ಜಿ ಎಫ್ ಅಂದ್ರೆ ಇವತ್ತು ಸಂಜಯ್ ದತ್ ಅವರ ಹುಟ್ಟಿದ ದಿನ ಇರುವ ಕಾರಣ ಕೆ ಜಿ ಎಫ್ ಟೂ ಚಿತ್ರದ ಚಿತ್ರದ ಮೂಲಕ ಒಂದು ಹೊಸ ಪೋಸ್ಟರ್ ಒಂದು ಭಯಂಕರವಾದ ಪೋಸ್ಟರ್ ಅನ್ನ ಬಿಟ್ಟಿದ್ದಾರೆ ಆ ಪೋಸ್ಟರ್ ಅನ್ನ ಒಂದ್ಸರಿ ನೀವು ನೋಡ್ಕೊಂಡು ಬನ್ನಿ ನೋಡ್ಕೋ ಸ್ನೇಹಿತರೆ ಯಾವ ಥರ ಸಕ್ಕತ್ತಾಗಿ ಒಂದು ಏನೋ ಒಂದು ಎಕ್ಸೈಟ್ಮೆಂಟ್ ಉಡ್ಸೋ ತರ ಪೋಸ್ಟರ್ ಬಿಟ್ಟಿದ್ದಾರೆ ನಮ್ಮ ಸಂಜಯ್ ದತ್ ನಿಜವಾಗ್ಲೂ ಆ ಒಂದು ನಲ್ಲಿ ಕಾಣಿಸ್ಕೊಳ್ತಾರ ಅಂತ ಹೇಳಿ ನಾವು ಯಾರು ಇಮ್ಯಾಜಿನೇಷನ್ ಮಾಡ್ಕೊಂಡಿರ್ಲಿಲ್ಲ ಆದರೂ ಕೂಡ ಎಲ್ಲೋ ಒಂದ್ ಕಡೆ ಇತ್ತು ಇವ್ರನ್ನೂ ಕೂಡ ಸಖತ್ ಒಂಥರ ಭಯಂಕರವಾಗಿ ತೋರಿಸ್ತಾರೆ ಅಂತ ಹೇಳಿ ಯಾಕೆಂದ್ರೆ ಒನ್ ಆಫ್ ದ ಮೈನ್ ಕ್ಯಾರೆಕ್ಟರ್ ಅದಿರ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಅದಿರನ ಒಂದು ಫೇಸನ್ನ ಅದರಲ್ಲಿ ಅವ್ರು ಯಾರೂ ಕೂಡ ರಿವೀಲ್ ಮಾಡಿರೋದಿಲ್ಲ ಆದರೆ ಅದಕ್ಕೆ ಸಂಜಯ್ ದತ್ ಅವರು ಸೇರ್ಪಡೆ ಆಗ ಯಾಕೆಂದ್ರೆ ಈ ಒಂದು ಕೆ ಜಿ ಎಫ್ ಟೂ ನಲ್ಲಿ ಆಲ್ಮೋಸ್ಟ್ ನಮ್ಮ ಯಶ್ ಅವ್ರಿಗೂ ಅಂದ್ರೆ ಆ ಒಂದು ಕೆ ಜಿ ಎಫ್ ಸಿನಿಮಾದ ಒಂದು ನಾಯಕನಿಗೂ ಕೂಡ ಈ ಅದಿರನ ಕ್ಯಾರೆಕ್ಟರ್ಗೂ ಕೂಡ ತುಂಬಾ ಪೈಪೋಟಿ ಇರುತ್ತೆ ಸೊ ಅದಕ್ಕೋಸ್ಕರ ಅದಿರನ ಕ್ಯಾರೆಕ್ಟರ್ ಯಾರು ಮಾಡ್ತಾರೆ ಅಂತ ನಾವೆಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಿದ್ದಾಗ ಸಂಜಯ್ ದತ್ ಅವರು ಆ ಒಂದು ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಅಂತ ವಿಷಯ ಗೊತ್ತಾಗಿ ಎಲ್ಲರೂ ಕೂಡ ತುಂಬಾ ಹ್ಯಾಪಿ ಆಗಿದ್ದಾರೆ ಇನ್ನೇನು ಆಲ್ಮೋಸ್ಟ್ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಕಾಯ್ತಿದ್ದಾಗ ಅನ್ನೋದು ಬರುತ್ತೆ ಕೊರೋನಾ ಅನ್ನೋದು ಬಂದು ಎಲ್ಲ ಒಂದು ಸಿನಿಮಾದ ಒಂದು ಲೆಕ್ಕಾಚಾರವನ್ನು ಉಲ್ಟಾ ಪಲ್ಟಾ ಮಾಡುತ್ತೆ ಅಂದ್ರೆ ಯಾವ್ಯಾವ ಸಿನಿಮಾ ಯಾವ್ಯಾವ ರಿಲೀಸ್ ಆಗುತ್ತೆ ಅಂತ ಹೇಳಿ ಡೇಟ್ಸ್ ಕೊಟ್ಟಿದ್ರು ಯಾವ ಸಿನಿಮಾನು ಕೂಡ ಆ ಡೇಟ್ಸ್ ರಿಲೀಸ್ ಮಾಡೋದಿಲ್ಲ ಅಂತ ಹೇಳಿ ಆ ಟೀಮ್ ನ ಒಂದು ತಂಡದ ಒಂದು ಕ್ಯಾಪ್ಟನ್ ಆಗಿರ್ತಕ್ಕಂಥ ನಿರ್ದೇಶಕರುಗಳೆಲ್ಲ ಹೇಳ್ಕೊಳ್ತಾರೆ ಅದೇ ರೀತಿಯಾಗಿ ಸಿಕ್ಕಾಪಟ್ಟೆ ಒಂದು ಎಕ್ಸ್ಪೆಕ್ಟೇಷನ್ ಹುಟ್ಟಿಸಿರ್ತಕ್ಕಂಥ ಈ ಒಂದು ಕೆ ಜಿ ಎಫ್ ಟು ಇನ್ನೇನು ಒಂದು ಆಗಸ್ಟ್ ಅಕ್ಟೋಬರ್ನಲ್ಲಿ ರಿಲೀಸ್ ಆಗುತ್ತೆ ಅಂತ ಹೇಳಿ ಒಂದು ಚಿತ್ರದ ನಿರ್ದೇಶಕರಾದಂತಹ ಒಂದು ಪ್ರಶಾಂತ್ ನೀಲ್ ಅವರಾಗಿರ್ಬೋದು ಅಥವಾ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರಾಗಿರ್ಬೋದು ಹೇಳ್ಕೊಂಡಿದ್ರು ಆದರೆ ಅದ್ ಕೂಡ ಈಗ ಸಾಧ್ಯ ಇಲ್ಲ ಅಂತ ಹೇಳಿ ಅದೇ ಒಂದು ಟೀಮ್ ನಿಂದ ಬಂದಿರತಕ್ಕಂಥ ಒಂದು ಮಾಹಿತಿ ಈ ವರ್ಷದಲ್ಲಿ ಬರಬಹುದು ಅಂತ ನಾವು ಅಂದ್ಕೊಂಡಿದ್ದೀವಿ ಆದರೆ ಮುಂದಿನ ವರ್ಷ ಒಂದು ಬರುವುದಂತೂ ಪಕ್ಕಾ ಯಾಕೆಂದ್ರೆ ಥಿಯೇಟರ್ಗಳು ಓಪನ್ ಆದರೂ ಕೂಡ ಜನಗಳು ಬರ್ತಾರೋ ಇಲ್ವೋ ಅನ್ನೋದೇ ಒಂದು ದೊಡ್ಡ ಒಂದು ಸಂಶಯ ಹುಟ್ಟಿದೆ ಈಗೆಲ್ಲ ಒಂದು ಸಿನಿಮಾ ಒಂದು ಹಿರಿಯರಲ್ಲಿ ಅಂತಲೇ ಹೇಳ್ಬೋದು ಅದೇ ರೀತಿ ಕೆ ಜಿ ಎಫ್ ವಿಷಯಕ್ಕೆ ಬಂದರೆ ಕೆ ಜಿ ಎಫ್ ಸಿನಿಮಾದ ಬಗ್ಗೆ ಒಂದು ಕೆ ಜಿ ಎಫ್ ಟೂನ ನ ಬಗ್ಗೆ ಯಶವನ ಒಂದು ಎರಡು ಮೂರು ಮಾತನ್ನ ಕೇಳಿದಕ್ಕೆ ಅವ್ರು ಹೇಳ್ತಾರೆ ಈ ಒಂದು ಕೆ ಜಿ ಎಫ್ ಒನ್ ಏನ ನೋಡಿದ್ರಿ ಆ ಸಿನಿಮಾವನ್ನ ಆ ಸಿನಿಮಾವನ್ನೇ ನೀವು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ತಿಳ್ಕೊಂಡಿದ್ರಿ ಆದ್ರೆ ಆ ಕೆ ಜಿ ಎಫ್ ಚಾಪ್ಟರ್ ಒನ್ ಸಿನಿಮಾಕ್ಕಿಂತ ಕೆ ಜಿ ಎಫ್ ಚಾಪ್ಟರ್ ಟು ಪ್ಯಾನ್ ಇಂಡಿಯಾ ಸಿನಿಮಾ ಕೆ ಜಿ ಎಫ್ ಚಾಪ್ಟರ್ ಒನ್ನೇ ಚಿಕ್ಕುದು ಕೆ ಎಫ್ ಟೂ ಗಿತ್ತ ಅಂತ ಎಲ್ಲ ಹೇಳ್ತಾರೆ ನಿಜವಾಗ್ಲೂ ಅದನ್ನ ಕೇಳಿ ಇನ್ನೂ ಅಭಿಮಾನಿಗಳಿಗೆ ಬೆಟ್ಟದಷ್ಟು ನಿರೀಕ್ಷೆ ಹುಟ್ಟಿಸಿದೆ ಅಂದ್ರೆ ನಿಜವಾಗ್ಲೂ ತಪ್ಪಾಗಲ್ಲ ಅಂತ ಹೇಳ್ತೀನಿ ವೀಕ್ಷಕರೇ ನಿಮಗೆ ಏನನ್ನಿಸ್ತು ಈ ಒಂದು ಅಧೀರನ ಒಂದು ಭಯಂಕರವಾದ ಒಂದು ಪೋಸ್ಟರ್ನ ನೋಡಿ ನಿಮಗೆ ಯಾವ ರೀತಿಯಾದ ಒಂದು ಅಭಿಪ್ರಾಯ ಇದೆ ಅನ್ನೋದನ್ನು ನನಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಾನು ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀನಿ ಮತ್ತೊಮ್ಮೆ ಮುಂದಿನ ಒಂದು ಹೊಸ ವೀಡಿಯೋಗಳೊಂದಿಗೆ ಮತ್ತೆ ಹೊಸ ಇಂಟ್ರೆಸ್ಟಿಂಗ್ ನ್ಯೂಸ್ಗಳೊಂದಿಗೆ ನಾನು ನಿಮ್ಮನ್ನು ಆಗ್ತೇನೆ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನಮ್ಮ ಅಕ್ಕ ಟಿ ವಿ ಕನ್ನಡ ಚಾನಲ್ ಅಂತ ಹೇಳ್ತಾ ನಾನು ನಿಮ್ಮ ಹೇಮಂತ ಬಿ ಗುಡ್ ಬಾಯ್